ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತದೆ ಅದೇ ನಮ್ಮ ಆರ್ ಸಿ ಬಿ ಯ ಕ್ಯಾಮ್ರಾನ್ ಗ್ರೀನ್ ರಿಲೇಟೆಡ್ ಮಗ ಗ್ರೀನು ರೂಲ್ಡ್ ಔಟ್ ಆಗಿದ್ದಾರೆ ಇವಾಗ ಅಫಿಷಿಯಲ್ ಅಪ್ಡೇಟು ಬರ್ತದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಆಡ್ತಾರ ಆಡೋದಿಲ್ವ ಅನ್ನೋ ಕನ್ಫ್ಯೂಷನ್ ಇತ್ತು ಇವಾಗ ಅಫಿಷಿಯಲ್ ಅಪ್ಡೇಟು ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಕ್ಯಾಮ್ರಾನ್ ಗ್ರೀನು ಆಡ್ತಾ ಇಲ್ಲ ಸ್ವಲ್ಪ ದಿನಗಳ ಹಿಂದೆ ಅಪ್ಡೇಟ್ ಬಂದಿತ್ತು ಅವ್ರು ಬರೀ ಜೆನ್ಯೂನ್ ಬ್ಯಾಟ್ರಾಗಿ ಆಡ್ತಾರೆ ಅಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿಲು ಬಟ್ ಇವಾಗ ಆಡೋದೇ ಇಲ್ಲ ಅಂತ ಅಪ್ಡೇಟ್ ಬಂದಿದೆ ಜೊತೆಗೆ ಇವರು ಚಾಂಪಿಯನ್ಸ್ ಟ್ರೋಫಿಯಿಂದನು ಕೂಡ ರೋಲ್ಡ್ ಔಟ್ ಆಗಿದ್ದಾರೆ ಆಸ್ಟ್ರೇಲಿಯನ್ ಸಮ್ಮರಿಂದ ರೋಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದ್ದೆ ಮಗ ಏನಕ್ಕೆ ಗುರು ಅಂಥದ್ದು ಏನಾಯಿತು ಗ್ರೀನಿಗೆ ಒಂದು ಲಾಸ್ಟ್ ಇಯರು ಅದು ಲಾಸ್ಟ್ ಇಯರ್ ಎಲ್ಲ ನೋಡ್ತು ಅಂದರೆ ಇವರಿಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಸೊ ಅದರಿಂದ ಇವರು ರಿಕವರ್ ಆಗಿ ಬಂದಿದ್ದು ಸೊ ಒಂಥರ ಇಂಜುರಿ ಜೊತೆಗೆ ಡಿಸೀಸು ಸೊ ಇದೆಲ್ಲ ನೋಡ್ತು ಅಂದರೆ ಓವರಾಲ್ ನೋಡ್ತು ಅಂದರೆ ಕ್ಯಾಮ್ರಾವ್ರಿಗೂ ಒಂಥರ ಮೈಯೆಲ್ಲ ಕಾಯಿಲೆ ತುಂಬಿಕೊಂಡಿರೋ ಥರ ಕಾಣಿಸ್ತಾ ಇದ್ರಲ್ಲ ಮಗ ಅಂತ ಕೇಳ್ಬೋದು ನೀವು ಹೌದು ಅದೇ ಥರನೇ ಕಾಣಿಸ್ತಾ ಇದೆ ಕ್ಯಾಮ್ರಾವ್ರಿಗೆ ಒಂಥರ ರಿಪೀಟೆಡ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಈ ಥರ ಆಗ್ತದೆ ಅವರಿಗೆ ಸರ್ಜರಿ ಆಗಬೇಕಂತೆ ಈ ವೀಕು ಸರ್ಜರಿ ಆಗುತ್ತಂತೆ ಅವರ ಸ್ಪೈನಲ್ ಕಾರ್ಡಲ್ಲಿ ಬ್ಯಾಕ್ ಇಂಜುರಿ ಆಗಿರೋದು ಅವ್ರಿಗೆ ಇವಾಗ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೆ ಸೊ ಅದು ರಿಕವರ್ ಆಗೋದಕ್ಕೆ ಮಿನಿಮಮ್ 6 ತಿಂಗಳು ಬೇಕಂತೆ ಆ ಸರ್ಜರಿ ಆದಮೇಲೆ ಅವರು ರಿಕವರ್ ಆಗೋದಕ್ಕೆ 6 ತಿಂಗಳು ಬೇಕಂತೆ ಆ್ಯಂಡ್ ಇವರು ಆಡೋದಕ್ಕೆ ಅದು ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲ ಸರ್ಜರಿಯಿಂದ ರಿಕವರ್ ಕಂಪ್ಲೀಟ್ಲಿ ಒಂಥರ ಫುಲ್ಲಿ ಫಿಟ್ ಆಗೋದಕ್ಕೆ 6 ತಿಂಗಳು ಬೇಕಂತೆ ಇವ್ರು ಯಾವಾಗ ಆಡ್ತಾರೋ ಬಿಡ್ತಾರೋ ಅದಂತೂ ಗೊತ್ತಿಲ್ಲ ನಮಗೆ ಸೊ ಆದ್ದರಿಂದ ನಾವು ಕನ್ಸಿಡರ್ ಮಾಡ್ಬೋದು ಐ ಪಿ ಎಲ್ ಇಂದನೂ ಕೂಡ ಇವರು ಈ ಸೀಸನು 2025 ಸೀಸನು ನನ್ನ ಪ್ರಕಾರ ಇವರು ಆಡೋದು ಸಿಕ್ಕಾಪಟ್ಟೆ ಡೌಟ್ ಅಂದರೆ ಆಲ್ಮೋಸ್ಟ್ ಒಂದು 99% ಡೌಟು ಇನ್ನೆಲ್ಲೋ 1% ಆಡ್ತಾರೆ ಅಂತ ಹೇಳಬೇಕಷ್ಟೇ 99% ಆಡಲ್ಲ ಅಂತ ಅನ್ಕೊಳ್ಳಿ 1% ಆಡ್ತಾರೆ ಅಂತ ಅನ್ಕೊಳ್ಳಿ ಬಟ್ ಅವರು ಈ ಸೀಸನು ಆಕ್ಷನ್ಗೆ ರಿಜಿಸ್ಟರ್ ಆಗ್ತಾರಾ ಇವಾಗ ಆರ್ ಸಿ ಬಿ ಅಂತೂ ಅವ್ರನ್ನ 100% ಶಾರ್ಟ್ ಆಗಿ ಬಿಡೋದಂತೂ ಡೌಟ್ ಗಿವ್ಟ್ ಅಲ್ಲ ಏನೂ ಇಲ್ಲ ಪಕ್ಕ ಬಿಟ್ಟೇ ಬಿಡ್ತಾರೆ ಸೊ ಇವರು ಆಕ್ಷನ್ಗೆ ರಿಜಿಸ್ಟರ್ ಆಗ್ತಾರಾ ರಿಜಿಸ್ಟರ್ ಆದರೆ ಯಾವ ಥರ ಇರುತ್ತೆ ಮತ್ತು ಅವ್ರು ಪುಲ್ ಬ್ಯಾಕ್ ಆಗಿ ಮಾಡ್ಕೊಬೇಕಾಗಿ ಬರುತ್ತೆ ಇನ್ ಕೇಸ್ ಇವ್ರು ಆಕ್ಷನ್ಗೆ ರಿಜಿಸ್ಟರ್ ಆಗಿ ಅಲ್ಲೇ ಯಾವ್ದಾದ್ರು ಟೀಮ್ ಇನ್ ಕೇಸ್ ತಗಂತು ಅಂತ ಅಂದರೆ ಅವರು ಪುಲ್ ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪುಲ್ ಬ್ಯಾಕ್ ಮಾಡ್ಕೊಂಡ್ರು ಕೂಡ ವ್ಯಾಲಿಡ್ ರೀಸನ್ ಆಗಿ ಕೊಡಬೇಕಾಗತ್ತೆ ಸೊ ವ್ಯಾಲಿಡ್ ರೀಸನ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಬಿ ಸಿ ಸಿ ಐ ಎಲ್ಲೂ ಕೂಡ ಪಕ್ಕ ಶಾರ್ಟ್ ಶಾರ್ಟಾಗಿ ಈ ಥರ ಹಿಂಗೆ ವರ್ಕ್ ಆಗುತ್ತೆ ಅಂತ ಹೇಳಿಲ್ಲ ಅವರು ಇಂಜುರಿ ರೀಸನ್ನ ಕೊಡ್ಬೋದು ಅಷ್ಟೇ ಬಟ್ ನಿಮಗೆ ಆಕ್ಷನ್ಗಿಂತ ಮುಂಚೆನೇ ರಿಟೆನ್ಷನ್ಗಿಂತ ಮುಂಚೆನೇ ಇಂಜುರಿ ಆಗಿತ್ತಲ್ವಾ ಸೊ ನೀವೇನಕ್ಕೆ ರಿಜಿಸ್ಟರ್ ಆದ್ರಿ ಅಂತ ಅವಾಗ ಕೇಳ್ಬೋದು ಈ ಒಂದು ಪೀರಿಯಡ್ ಗೊತ್ತಿದ್ದಲ್ವ ಒಂದು 6 ತಿಂಗಳು ಅದಕ್ಕಿಂತ ಜಾಸ್ತಿ ಆಗುತ್ತೆ ನೀವು ರಿಕವರ್ ಆಗೋದಕ್ಕೆ ಅಂತ ಮತ್ತು ಏನಕ್ಕೆ ಆಪ್ಷನ್ಗೆ ರಿಜಿಸ್ಟರ್ ಆದರೆ ಅಂತ ಕೇಳ್ಬೋದು ಅವರು ಅವಾಗ ಸೊ ಇವಾಗ ಆಲ್ರೆಡಿ ಇವ್ರಿಗೆ ಇಂಜುರಿ ಆಗಿದೆ ಇವಾಗ ರಿಕವರಿ ಸ್ಟೇಜು 6 ತಿಂಗಳು ಬೇಕು ಅಂತ ಹೇಳಿರೋದ್ರಿಂದ ಇವರು ರಿಜಿಸ್ಟರ್ ಆಗಿದೆ ನನ್ನ ಪ್ರಕಾರ ತಪ್ಪು ಥರ ಕಾಣಿಸ್ತಾ ಇದೆ ಇಲ್ಲಿ ಜೋಫರ್ ಆರ್ಚರು ಒಂದು ಸೀಸನ್ ಮುಂಬೈ ಇಂಡಿಯನ್ಸ್ ಪಿಕ್ ಮಾಡಿತ್ತು ಅವ್ರು ಬರೋಕ್ಕಾಗಲ್ಲ ಅಂದ್ರೂ ಕೂಡ ಪಿಕ್ ಮಾಡಿತ್ತು ಸೊ ಆ ಥರ ಈ ಸೀಸನ್ ಎಲ್ಲ ನಡೆಯೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇವ್ರು ಆಪ್ಷನ್ಗೆ ರಿಜಿಸ್ಟರ್ ಆಗಬಾರ್ದು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಯಾಕಂದರೆ ಮಗ ಅವರು ಐ ಪಿ ಎಲ್ ಸತ್ತಲ್ಲಿ 100% ರಿಕವರ್ ಆಗೋದಕ್ಕಂತೂ ಆಗೋದಿಲ್ಲ ಆರ್ ಸಿ ಬಿ ಬಿಡೋದಂತೂ ಪಕ್ಕ ಅವರು ಈ ಸಲ ಏನಾದ್ರು ಇನ್ ಕೇಸ್ ಏನಾದ್ರು ಹಂಗೂ ಆಪ್ಷನ್ಗೆ ರಿಜಿಸ್ಟರ್ ಆದರೂ ಅಂತ ಇಟ್ಕೊಳ್ಳಿ ಬೇರೆ ಟೀಮ್ಸ್ಗಳು ಪಿಕ್ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಂಡಿದ್ದೀನಿ ನಾನು ಯಾವ ಟೀಮು ಕೂಡ ಪಿಕ್ ಮಾಡೋದಿಲ್ಲ ಕ್ಯಾಮ್ರಾನ್ ಗ್ರೀನ್ ಅಂತ ಯಾಕಂದರೆ ಅವರು ರಿಕವರಿ ಸ್ಟೇಜಲ್ಲಿದ್ದರೆ ಐ ಪಿ ಎಲ್ ಆಡಿದ್ರೂ ಆಡೋದಿಲ್ಲ ನಾನು ಕಾಲ್ ಸೀಸನ್ ಆಡ್ತೀನಿ ಒಂದಿಷ್ಟು ಮ್ಯಾಚ್ನ ಮಾತ್ರ ಆಡ್ತೀನಿ ನಾನು ಫುಲ್ ಸೀಸನ್ ಬರೋದಿಲ್ಲ ಹಂಗೆ ಹಿಂಗೆ ಅನ್ನೋದೆಲ್ಲ ಅದೊಂಥರ ಕೇಳೋಕ್ಕೂ ಚೆನ್ನಾಗಿರೋದಿಲ್ಲ ಪಿಕ್ ಮಾಡೋದಕ್ಕೂ ಚೆನ್ನಾಗಿರೋದಿಲ್ಲ ಸೊ 100% ಇವರು ರಿಕವರ್ ಆಗಿಬಿಟ್ಟು ನೆಕ್ಸ್ಟ್ ಸೀಸನು ಬರ್ತಾರೆ ಅಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವರು ಈ ಸೀಸನ್ ಆಪ್ಷನ್ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಅವರ ಇಂಜುರಿ ಏನಾಗಿತ್ತು ಇದು ಸರ್ಜರಿ ಗಿರ್ಜರಿ ಎಲ್ಲ ಆಗ್ತಿದೆಯಲ್ಲ ಸೊ ಇದನ್ನ ವ್ಯಾಲಿಡ್ ರೀಸನ್ ಆಗಿ ಕೊಡ್ಬೋದು ಅವ್ರನ್ನ ಏನೋ ಬ್ಯಾನ್ ಮಾಡೋದಿಲ್ಲ ನೆಕ್ಸ್ಟ್ ಸೀಸನ್ನ ಬ್ಯಾನ್ ಮಾಡೋದಿಲ್ಲ ಅದೇ ಮೆಗಾ ಆಪ್ಷನ್ಗೆ ರಿಜಿಸ್ಟರ್ ಆಗಬೇಕು ಎಲ್ಲರೂ ಮೆಗಾ ಆಪ್ಷನ್ ರಿಜಿಸ್ಟರ್ ಆಗಲೇಬೇಕು ಅನ್ನೋ ಥರ ರೂಲ್ನ ತಗೊಂಬಂದಿದ್ದಾರಲ್ಲ ಮಿನಿ ಆಪ್ಷನ್ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ದುಡ್ಡು ಮಾಡ್ಕೊಂಬಿಡ್ತಾರೆ ಆ ಥರ ಈ ಥರ ರೂಲ್ಸ್ನ ತಗೊಂಬಂದಿದ್ದಾರಲ್ಲ ಸೊ ಇದು ವ್ಯಾಲಿಡ್ ರೀಸನ್ ಕೊಡ್ಬೋದು ಇವರು ಬೇಕಾದರೆ ಕ್ಯಾಮ್ರಾನ್ಗಿನ ಅವರು ಯಾಕಂದರೆ ಅವ್ರಿಗೆ ಇಂಜುರಿ ಆಗಿತ್ತು ಸೊ ಆ ಪೀರಿಯಡಲ್ಲಿ ನಂಗೆ ಸರ್ಜರಿ ಆಗಿತ್ತು ಅಂದರೆ ರಿಕವರಿ ಸ್ಟೇಜಲ್ಲಿದ್ದೆ ಅದಕ್ಕೋಸ್ಕರ ನಾನು ಆಪ್ಷನ್ಗೆ ರಿಜಿಸ್ಟರ್ ಮಾಡಲಿಲ್ಲ ಈ ಸೀಸನ್ ಮಿನಿ ಆಪ್ಷನ್ಗೆ ಡೈರೆಕ್ಟಾಗಿ ಬರ್ತಾ ಇದ್ದೀನಿ ಅನ್ನೋ ಥರ ರೀಸನ್ ವ್ಯಾಲಿಡ್ ರೀಸನ್ ಕೊಡ್ಬೋದು ಅವ್ರು ನೆಕ್ಸ್ಟ್ ವರ್ಷ ಬ್ಯಾನ್ 100% ಆಗೋದಿಲ್ಲ ಅದೇ ಒಂದು ವೇಳೆ ಏನಾದ್ರು ಈ ಥರ ಆಯಿತು ಅಂತಂದರೆ ನಿಮಗೆ ಮುಂಚೆನೇ ಗೊತ್ತಿತ್ತಲ್ಲ ಮುಂಚೆನೇ ಇಂಜುರಿ ಆಗಿತ್ತಲ್ಲ ಮತ್ತೆ ಏನಕ್ಕೆ ಆಪ್ಷನ್ಗೆ ರಿಜಿಸ್ಟರ್ ಆದ್ರಿ ಅನ್ನೋದು ನಿಮಗೆ ರಿಕವರಿ ಸ್ಟೇಜು ರಿಕವರಿ ಪೀರಿಯಡ್ ಎಲ್ಲ ಗೊತ್ತಿತ್ತಲ್ಲ 6 ತಿಂಗಳು ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಏನಕ್ಕೆ ಆಪ್ಷನ್ಗೆ ರಿಜಿಸ್ಟರ್ ಆದ್ರಿ ಅನ್ನೋ ಥರ ಕ್ವೆಶನ್ ಮಾಡ್ಬೋದು ಬಟ್ ಅವರು ರಿಜಿಸ್ಟರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಸೀಸನ್ ಆಪ್ಷನ್ಗೆ ಬರ್ತಾರೆ ಅಂತ ಅಂದರೆ ಅವಾಗ ಕ್ವೆಶನ್ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ ಬಿಸಿ ಯಾಕಂದರೆ ಅವ್ರಿಗೆ ಇಂಜುರಿ ಆಗಿತ್ತು ಯಾಕಂದರೆ ವ್ಯಾಲಿಡ್ ಪ್ರೂಫ್ ಅಂತೂ ಇದ್ದೇ ಇರುತ್ತೆ ಅದನ್ನು ಆರಾಮಾಗಿ ಕೊಡ್ಬೋದು ಸೊ ನೋಡೋಣ ಕ್ಯಾಮ್ರಾನ್ಗಿನ ಅವರ ನಿರ್ಧಾರ ಯಾವ ಥರ ಇರುತ್ತೆ ಅಂತ ಆಪ್ಷನ್ಗೆ ರಿಜಿಸ್ಟರ್ ಮಾಡ್ತಾರಾ ಮಾಡೋದಿಲ್ವಾ ಅಥವಾ ನೆಕ್ಸ್ಟ್ ಸೀಸನ್ ಮೆಗಾ ಆಪ್ಷನ್ಗೆ ನೆಕ್ಸ್ಟ್ ಸೀಸನ್ ಅಂದರೆ ನೆಕ್ಸ್ಟ್ ಸೀಸನ್ ಮಿನಿ ಆಪ್ಷನ್ ಇರುತ್ತೆ ಅದಕ್ಕೆ ಬರ್ತಾರ ಅಂತ ಸೊ ಹೋಪ್ಫುಲ್ಲಿ ಬೇಗ ರಿಕವರ್ ಆಗ್ಬಿಟ್ಟು ಬರಲಿ ಇವಾಗ ಕರೆಂಟ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರೇ ಆರ್ ಸಿ ಬಿ ಇನ್ನೂ ರಿಲೀಸ್ ಮಾಡಿಲ್ಲ ಬಟ್ ರಿಲೀಸ್ ಮಾಡೋದಂತೂ ಪಕ್ಕ ಸಿಗಲ್ಲ ಮುಂದಿನ ವೀಡಿಯೋದಲ್ಲಿ ಗೈಸ್ ಕ್ಯಾಮ್ರಾನ್ ಗ್ರೀನ್ ರಿಲೇಟೆಡ್ ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇತ್ತು
ಸುಮಾರು ಜನ ಕೇಳ್ತಾ ಇದ್ರಿ ಆರ್ ಸಿ ಬಿ ರಿಟರ್ನ್ ಮಾಡ್ಕೋಬೇಕು ಕ್ಯಾಮ್ರಾನ್ ಗ್ರೀನ್ ಅಂತ. ಸೊ ಎಲ್ಲ ವಿಚಾರ ಬಂದಾದ್ಮೇಲೂ ಆರ್ ಸಿ ಬಿ ರಿಟರ್ನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ ನೀವು ಕಾಮೆಂಟಲ್ಲಿ ಹಾಕಿ. ಸಿಗೋಣ ಬಾ.